ಕೊಡಗು ಜಿಲ್ಲೆಯಾದ್ಯಂತ ಮಹಾಮಳೆ ಆರ್ಭಟ ಸ್ಥಾನ ಇದೆ. ಹಾರಂಗಿಗೆ ಹರಿದು ಬರ್ತಾ ಇದೆ ಭಾರಿ ಪ್ರಮಾಣದ ನೀರು. ಜಲಾಶಯದಿಂದ 14,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ನಿರಂತರ ಮಳೆಯಿಂದ ದೊಡ್ಡ ಪ್ರಮಾಣದಲ್ಲಿ ನೀರು ಹಾರಂಗಿ ಜಲಾಶಯಕ್ಕೆ ಹರಿದು ಬರ್ತಾ ಇದೆ. ಜಲಾಶಯದಿಂದ 14,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಇನ್ನೂ ಕೂಡ ಹಾರಂಗಿ ಡ್ಯಾಂನಿಂದ ಅತಿ ಹೆಚ್ಚು ನೀರು ಬಿಡುಗಡೆಯಾಗುವ ಸಾಧ್ಯತೆ ಇದೆ. ತಗ್ಗು ಪ್ರದೇಶದ ಜನರು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಸೂಚನೆ ಕೂಡ ನೀಡಲಾಗಿದೆ. ಕುಶಾಲನಗರ ಪಟ್ಟಣ ಪಂಚಾಯಿತಿಯಿಂದ ಅನೌನ್ಸ್ ಮಾಡಲಾಗಿದೆ. ತಗ್ಗು ಪ್ರದೇಶದ ಜನರಿಗೆ ಸೂಚನೆಯನ್ನು ನೀಡಲಾಗಿದೆ. ಈಗಾಗಲೇ ಪಟ್ಟಣ ಪಂಚಾಯಿತಿಯಿಂದ ಮುನ್ನೆಚ್ಚರಿಕೆಯಾಗಿ ಅನೌನ್ಸ್ ಮಾಡಿದ್ದಾರೆ. ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಸೂಚನೆಯನ್ನು ನೀಡಲಾಗಿದೆ. ಕೊಡಗು ಜಿಲ್ಲೆಯಾದ್ಯಂತಲೂ ಕೂಡ ನಿರಂತರವಾಗಿ ಮಳೆ ಆರ್ಭಟ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಹಾರಂಗಿ ಜಲಾಶಯಕ್ಕೆ ಭಾರೀ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಸದ್ಯಕ್ಕೆ ಜಲಾಶಯದಿಂದ 14,000 ಕ್ಯೂಸೆಕ್ ನೀರು ಬಿಡುಗಡೆಯಾಗಿದೆ. ಇದನ್ನು ಹೊರತುಪಡಿಸಿದಂತೆ ಹಾರಂಗಿ ಡ್ಯಾಂನಿಂದ ಇನ್ನೂ ಅತಿ ಹೆಚ್ಚು ನೀರು ಬಿಡುಗಡೆಯಾಗುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ತಗ್ಗು ಪ್ರದೇಶದ ಜನರು ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ಸೂಚನೆ ನೀಡಲಾಗಿದೆ ಪಟ್ಟಣ ಪಂಚಾಯಿತಿ. ಿರುವ ಹಿನ್ನೆಲೆಯಲ್ಲಿ ಹಾರಂಗಿ ಅಣೆಕಟ್ಟೆಯಿಂದ ಹೆಚ್ಚುವರಿ ನೀರನ್ನು ಹೊರಬಿಡಲಾಗುತ್ತಿದ್ದು ಪ್ರವಾಹ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆ ಇದ್ದು ನದಿ ಪಾತ್ರದಲ್ಲಿ ವಾಸವಾಗಿರುವ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳಬೇಕಾಗಿ ಕುಶಾಲನಗರ ಪಟ್ಟಣ ಪಂಚಾಯಿತಿ ವತಿಯಿಂದ ಪ್ರಕಟಣೆಯಲ್ಲಿ ತಿಳಿಯಪಡಿಸಲಾಗಿದೆ. ಭಾರೀ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಹಾರಂಗಿ ಅಣೆಕಟ್ಟೆಯಿಂದ ಹೆಚ್ಚುವರಿ ನೀರನ್ನು ಹೊರಬಿಡಲಾಗುತ್ತಿದ್ದು ಪ್ರವಾಹ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆ ಇದ್ದು ನದಿ ಪಾತ್ರದಲ್ಲಿ ವಾಸವಾಗಿರುವ ಜನರು ಸುರಕ್ಷಿತ ಸ್ಥಳಗಳಿಗೆ ತೆರಳಬೇಕಾಗಿ ಕುಶಾಲನಗರ ಪಟ್ಟಣ ಪಂಚಾಯಿತಿ ವತಿಯಿಂದ ಪ್ರಕಟಣೆಯಲ್ಲಿ ತಿಳಿಯಪಡಿಸಲಾಗಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಕೆಆರ್ಎಸ್ ಡ್ಯಾಂ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗಿದೆ. ಡ್ಯಾಂನಿಂದ ನದಿಗೆ 11,633 ಕ್ಯೂಸೆಕ್ ನೀರು ಬಿಡುಗಡೆಯಾಗ್ತಾ ಇದೆ. ಅಷ್ಟು ಪ್ರಮಾಣದ ನೀರನ್ನು ರಿಲೀಸ್ ಮಾಡಲಾಗಿದೆ. ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಬೋಟಿಂಗ್ ರದ್ದುಗೊಳಿಸಲಾಗಿದೆ. ಸದ್ಯಕ್ಕೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ರಂಗನತಿಟ್ಟು ಪಕ್ಷಿಧಾಮ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ. ಮುಳುಗಡೆಯ ಅಂಚಿಗೆ ಬಂದಿದೆ ಪಕ್ಷಿಧಾಮ. ಪಕ್ಷಿಧಾಮದ ನಡುಗಡ್ಡೆಗಳಂತಾಗಿದ್ದ ರಂಗನತಿಟ್ಟು ಪಕ್ಷಿಧಾಮದ ಎಂಟ್ರಿಗೆ ಸದ್ಯಕ್ಕೆ ರೆಡ್ ಅಲರ್ಟ್ ಘೋಷಣೆ ಮಾಡಿರುವಂಥದ್ದು ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿದೆ. ವಿಶ್ವವಿಖ್ಯಾತ ಕೆಆರ್ಎಸ್ ಜಲಾಶಯ ಭರ್ತಿಗೆ ಕೇವಲ ಇನ್ನು 2 ಅಡಿಗಳಷ್ಟೇ ಬಾಕಿ ಉಳಿದಿದೆ. ಜಲಾಶಯದಿಂದ ಭಾರೀ ಪ್ರಮಾಣದ ನೀರನ್ನು ಹೊರಗೆ ಹರಿಬಿಡಲಾಗ್ತಾ ಇದೆ. ಹಾಗಾಗಿ ರಂಗನದಿಟ್ಟು ಪಕ್ಷಿಧಾಮದ ನಡುಗಡ್ಡೆಗಳು ಮುಳುಗಡೆ ಹಂತಕ್ಕೆ ತಲುಪಿರುವಂಥದ್ದು. ಸದ್ಯ ನಾನೀಗ ಶ್ರೀರಂಗಪಟ್ಟಣದ ಪ್ರಸಿದ್ಧ ಪ್ರವಾಸಿ ಸ್ಥಳವಾದ ರಂಗನತಿಟ್ಟು ಪಕ್ಷಿಧಾಮದಲ್ಲಿದ್ದೀನಿ. ನೀವಿಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಏನು ಕೆಆರ್ಎಸ್ಸಿಂದ ಒಂದು ಭಾರೀ ಪ್ರಮಾಣದ ನೀರು ಅಂದರೆ 11,633 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದೆ. ಕೆಆರ್ಎಸ್ ಜಲಾಶಯದ ಕೆಳಭಾಗದಲ್ಲಿರುವಂಥ ಈ ರಂಗನತಿಟ್ಟು ಪಕ್ಷಿಧಾಮದ ನಡುಗಡ್ಡೆಗಳು ಮುಳುಗಡೆ ಹಂತವನ್ನು ತಲುಪಿರುವಂಥದ್ದು. ಹಾಗಾಗಿ ಇಲ್ಲಿ ಬೋಟಿಂಗ್ ಕೂಡ ಸ್ಥಗಿತವನ್ನು ಮಾಡಲಾಗಿದೆ. ಇಲ್ಲಿ ಪ್ರವಾಸಿಗರು ಕೂಡ ಕಂಪ್ಲೀಟಾಗಿ ನಿರ್ಬಂಧವನ್ನು ಹೇರಿರುವಂಥದ್ದು. ಇವತ್ತು ಭಾನುವಾರ ವೀಕೆಂಡ್, ಸಹಜವಾಗಿ ಮೈಸೂರು ಬೆಂಗಳೂರು ಹೀಗೆ ರಾಜ್ಯದ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಇಲ್ಲಿಗೆ ಬಂದು ಬೋಟಿಂಗ್ ಮಾಡುವಂಥದ್ದು, ಇಲ್ಲಿರುವಂತಹ ವಿವಿಧ ಜಾತಿಯ ಪಕ್ಷಿಗಳನ್ನು ನೋಡುವಂಥದ್ದು ಇರುತ್ತೆ. ಇವತ್ತು ಭಾನುವಾರ ಆದರೆ ಎಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ. ಬೋಟಿಂಗ್ ಇಲ್ಲ, ಮತ್ತು ಪ್ರವಾಸಿಗರು ಕೂಡ ಕಂಪ್ಲೀಟಾಗಿ ನಿರ್ಬಂಧ ಹೇರೋದ್ರಿಂದ ಇಡೀ ರಂಗನತಿಟ್ಟು ಪಕ್ಷಿಧಾಮ ಪ್ರವಾಸಿಗರಿಲ್ಲದೆ ಬಣಗುಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನಾವಿಲ್ಲಿ ಗಮನಿಸಬಹುದಾಗಿರುವಂಥದ್ದು. ಸದ್ಯದ ಮಟ್ಟಿಗೆ 11,633 ಕ್ಯೂಸೆಕ್ಸ್ ನೀರನ್ನು ಜಲಾಶಯದಿಂದ ಹೊರಗೆ ಬಿಡಲಾಗ್ತಾ ಇದೆ. ಇನ್ನು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಿರೋದ್ರಿಂದ ಒಂದು ದೊಡ್ಡ ಪ್ರಮಾಣದ ನೀರು ಕೂಡ ಜಲಾಶಯಕ್ಕೆ ಹರಿದು ಬರ್ತಾ ಇದ್ದು ಕೇವಲ 2 ಅಡಿಗಳಷ್ಟೇ ಜಲಾಶಯ ಭರ್ತಿಗೆ ಬಾಕಿ ಉಳಿದಿದೆ. ಹಾಗಾಗಿ ಡ್ಯಾಮ್ನ ಹಿತದೃಷ್ಟಿಯಿಂದ ಒಂದು ದೊಡ್ಡ ಪ್ರಮಾಣದ ನೀರನ್ನು ಹೊರಗೆ ಬಿಡಬೇಕಾಗುತ್ತೆ. ಅಂದರೆ ಎಷ್ಟು ಪ್ರಮಾಣದಲ್ಲಿ ನೀರು ಒಳಹರಿವಿರುತ್ತೋ ಅಷ್ಟೇ ಪ್ರಮಾಣದಲ್ಲಿ ಹೊರಹರಿವನ್ನು ಕೂಡ ಬಿಡಬೇಕಾಗತ್ತೆ. ಹಾಗಾಗಿ ಒಂದು ವೇಳೆ ಅಂದರೆ ಇವತ್ತು 11,633 ಕ್ಯೂಸೆಕ್ಸ್ ನೀರನ್ನು ಹೊರಗೆ ಬಿಡಲಾಗ್ತಾ ಇದೆ. ಇದರ ಪ್ರಮಾಣ ಹೆಚ್ಚಾಗಿ ಒಂದು 50 ಕ್ಯೂಸೆಕ್ಸ್
50,000 ಕ್ಯೂಸೆಕ್ಸ್ಗೂ ಹೆಚ್ಚು ನೀರು ಹೊರಬಂದರೆ ಇಲ್ಲಿರುವಂತಹ ನಡುಗಡ್ಡೆಗಳು ಸಂಪೂರ್ಣವಾಗಿ ಮುಳುಗಡೆ ಆಗುವಂತಹ ಹಂತಕ್ಕೆ ತಲುಪ್ತವೆ. ಈಗ ಆಲ್ರೆಡಿ 11,633 ಕ್ಯೂಸೆಕ್ಸ್ ನೀರು ಹೊರಬರ್ತಾ ಇರೋದ್ರಿಂದ ಸಣ್ಣ ಪುಟ್ಟ ನಡುಗಡ್ಡೆಗಳು ಕೂಡ ಮುಳುಗಡೆಯನ್ನು ಕಂಡಿರುವಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ದೇಶ ವಿದೇಶಗಳಿಂದ ಬಂದಂತಹ ಪ್ರಾಣಿ ಪಕ್ಷಿ ಸಂಕುಲಗಳು ಇಲ್ಲಿ ಒಂದು ಸಂತಾನೋತ್ಪತ್ತಿಯನ್ನು ನಡೆಸಿ ವಾಪಸ್ ಹೋಗುವಂತಹ ಕಾರ್ಯ ಕೂಡ ಇಲ್ಲಿ ನಡೆಯುತ್ತೆ. ಆದರೆ ಈಗ ಒಂದು ದೊಡ್ಡ ಪ್ರಮಾಣದ ನೀರು KRS ಜಲಾಶಯದಿಂದ ಹೊರಬರ್ತಾ ಇರೋದ್ರಿಂದ ಒಂದು ವೇಳೆ ಈ ನಡುಗಡ್ಡೆಗಳು ಮುಳುಗಡೆ ಹಂತವನ್ನು ತಲುಪಿದ್ರೆ ಇಲ್ಲಿರುವಂತಹ ಪಕ್ಷಿ ಸಂಕುಲಕ್ಕೆ ಹಾನಿಯಾಗುವಂತಹ ಅಪಾಯ ಕೂಡ ಇರುವಂಥದ್ದು. ಹಾಗಾಗಿ ಮುನ್ನೆಚ್ಚರಿಕೆ ಕ್ರಮದಿಂದ ರಂಗನತಿಟ್ಟು ಪಕ್ಷಿಧಾಮದಲ್ಲಿರುವಂತಹ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಈಗ ಆಲ್ರೆಡಿ ಒಂದು ಬೋಟಿಂಗ್ ವ್ಯವಸ್ಥೆಯನ್ನು ಕೂಡ ಸ್ಥಗಿತಗೊಳಿಸಿ ಒಂದು ಪ್ರವಾಸಿಗರು ಕೂಡ ನಿರ್ಬಂಧವನ್ನು ಹೇರೋದ್ರ ಮೂಲಕ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳು ಕೂಡ ತಗೊಂಡಿದ್ದಾರೆ. ಇನ್ನು 2-3 ವರ್ಷಗಳ ಹಿಂದೆಯೂ ಕೂಡ ಒಂದು ದೊಡ್ಡ ಪ್ರಮಾಣದ ಒಳಹರಿವು KRS ಜಲಾಶಯಕ್ಕಿತ್ತು. ಹಾಗಾಗಿ 100,000+ ಹೆಚ್ಚು ಕ್ಯೂಸೆಕ್ ಬಿಡಲಾಗಿತ್ತು. ಆಗ ಈ ರಂಗನತಿಟ್ಟು ಪಕ್ಷಿಧಾಮ ಕಂಪ್ಲೀಟ್ ಆಗಿ ಮುಳುಗಡೆಯ ಹಂತವನ್ನು ತಲುಪಿತ್ತು. ಇದೀಗ ಅದೇ ರೀತಿಯ ಭಯ ಮತ್ತೆ ಈಗ ಎದುರಾಗಿರುವಂಥದ್ದು. ಇನ್ನೇನು ಕೇವಲ 2 ಅಡಿಗಳಷ್ಟೇ ಬಾಕಿ ಉಳಿದಿದೆ KRS ಜಲಾಶಯ ಭರ್ತಿಗೆ. ಹಾಗಾಗಿ ದೊಡ್ಡ ಪ್ರಮಾಣದ ನೀರು ಹರಿದು ಬಂದರೆ ಒಂದು ಅಷ್ಟೇ ಪ್ರಮಾಣದ ನೀರನ್ನು ಜಲಾಶಯದಿಂದ ಆಚೆಗೆ ಬಿಡಬೇಕಾಗತ್ತೆ. ಆ ಸಂದರ್ಭದಲ್ಲಿ ಇಲ್ಲಿರುವಂತಹ ನಡುಗಡ್ಡೆಗಳು ಹಾನಿಯಾಗಿ ಇಲ್ಲಿರುವಂತಹ ಪಕ್ಷಿ ಸಂಕುಲಗಳಿಗೆ ಹಾನಿಯಾಗುವಂತಹ ಸಾಧ್ಯತೆಗಳು ಕೂಡ ಆತಂಕ ಕೂಡ ಈಗ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾ ನೆಟ್ ಸುವರ್ಣ ರಂಗನತಿಟ್ಟು ಪಕ್ಷಿಧಾಮ. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.